ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಗನ ಎಲ್ಲರಿಗೂ ವ್ಲಾಗ್ಸ್ ವಿತ್ ಗಗನ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗ್ ಬಂದುಬಿಟ್ಟು ನಾವು ಪಾಪುಗೆ ಅನ್ನಪ್ರಾಶನ ಮಾಡ್ಸೋಕ್ಕೆ ಅಂತ ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮವರ ಹತ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ ವ್ಲಾಗು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ನಾಮಕರಣ ಆಗಿದ್ದು ನೆಕ್ಸ್ಟ್ ಡೇನೆ ನಾವು ಸಂಡೇ ನಾಮಕರಣ ಆಯಿತು ಮಂಡೇನೆ ನಾವು ಹೊರಟಿದ್ದೀವಿ ಬೆಳಗ್ಗೆ ಆಗ್ಲಿ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಆಗಿತ್ತು ಆವಾಗ ಹೊರ್ಟಿದ್ದೀವಿ ನಾನು ಅಮ್ಮ ಅವನು ಪಕ್ಕ ಅಮ್ಮನ ಪಕ್ಕ ಇರೋದು ನನ್ನ ತಮ್ಮ ತಮ್ಮ ಮೀನ್ಸ್ ಆಂಟಿ ಮಗ ಮತ್ತು ನನ್ನ ಸ್ವಂತ ತಮ್ಮ ಹಸ್ಬೆಂಡು ಪಾಪು ಈ ಕಾರಲ್ಲಿ ಓರ್ತಾ ಇದ್ದೀವಿ ಇನ್ನೊಂದು ಕಾರಲ್ಲಿ ಹಸ್ಬೆಂಡ್ ಫ್ಯಾಮಿಲಿ ಬರ್ತಾ ಇದೆ ಹಸ್ಬೆಂಡ್ ಬೆಳಗ್ಗೆನೇ ಬಂದಿದ್ರು ನಮ್ಮನ್ನು ಕರ್ಕೊಂಡು ಪಿಕಪ್ ಮಾಡೋಕ್ಕೆ ಅಂತ ಎಲ್ಲ ರೆಡಿಯಾಗಿ ಹೊರ್ಟಿದ್ದೀವಿ ಟಿಫನ್ ಇನ್ನೂ ಕೂಡ ಆಗಿಲ್ಲ ನನ್ನ ಮಗನೂ ನೋಡ್ತಾ ಇರ್ಬೋದು ನೀವು ಮುಂದೆಗಡೆ ಕೂತಿದ್ದಾನೆ ಅವ್ರ ಮಾಮೂನತ್ರ ನಾವು ಐದು ತಿಂಗಳವರೆಗೂ ಏನು ಕೂಡ ಅವನಿಗೆ ಬೇರೆ ಫುಡ್ ಏನೂ ಕೊಟ್ಟಿರಲಿಲ್ಲ ಬರೀ ಕೊಡ್ತಾ ಇದ್ದಿದ್ದು ಅವನಿಗೆ ನೆಕ್ಸ್ಟ್ ಏನಾರು ತಿನ್ಸೋಕ್ಕೆ ಈಗ ರಾಗಿ ಸೇರಿ ಏನಾರು ತಿನ್ಸೋಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫಸ್ಟು ಹೋಗಿ ಅನ್ನಪ್ರಾಶನ ಮಾಡಿಸ್ಕೊಂಬರೋಣ ಅಮ್ಮ ಒರ್ನಾಡು ಅನ್ಪೂರ್ಣೇಶ್ವರಿ ಸನ್ನಿಧಿಲಿ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಈಗ ಅವನಿಗೆ ಇನ್ನೇನು ಆರನೇ ತಾರೀಕು ಬಂದರೆ ಫೈವ್ ಮಂತ್ಸ್ ತುಂಬಿರೋದು ಸೊ ನಾವು ಮೂರನೇ ತಾರೀಕು ಹೊರಟಿರೋದು ಅನ್ನಪ್ರಾಶನಕ್ಕೆ ಭದ್ರಾವತಿ ಟು ಹೊರನಾಡು ಹೋಗೋ ದಾರಿಲಿ ಇಲ್ಲೊಂದು ಗಣಪತಿ ದೇವಸ್ಥಾನ ಸಿಗುತ್ತೆ ಆಲ್ಮೋಸ್ಟ್ ಈ ರೋಡಲ್ಲಿ ಯಾವುದೇ ಟ್ರಿಪ್ಪಿಗೆ ಹೋಗೋರು ಶೃಂಗೇರಿ ಹೊರನಾಡು ಧರ್ಮಸ್ಥಳ ಈ ರೀತಿ ಹೋಗೋರು ಇದೇ ರೂಟಲ್ಲಿ ಹೋಗೋರು ಏನು ಮಾಡ್ತಾರೆ ಈ ದೇವಸ್ಥಾನದ ಹತ್ರ ಗಾಡಿ ನಿಲ್ಸು ನಿಲ್ಲಿಸಿ ಪೂಜೆ ಮಾಡಿಸಿ ಹಾಗೆ ಗಾಡಿಗಳಿಗೂ ಕೂಡ ಪೂಜೆ ಮಾಡ್ತಾರೆ ಅವರೇನೆ ಯಾರೇ ಹೋದರೂ ಕೂಡ ಟ್ರಿಪ್ಪಿಗೆ ಈ ಮಾರ್ಗವಾಗಿ ಹೋಗೋರು ಇಲ್ಲಿ ಒಂದು ಸ್ಟಾಪ್ ಕೊಟ್ಟು ದೇ ಗಣಪತಿ ದೇವರ ದರ್ಶನ ಮುಗಿಸ್ಕೊಂಡು ನಂತರ ಗಾಡಿ ಪೂಜೆನ ಮಾಡಿಸ್ಕೊಂಡು ಹೊರಡೋದು ಪ್ರತೀತಿ ನಾವು ಕೂಡ ಇಲ್ಲಿ ಇಳ್ದಿದ್ದೀವಿ ಇಲ್ದು ದೇವ್ರ ದರ್ಶನ ಮಾಡಿಕೊಂಡು ಪಾಪಗೂ ಕೂಡ ದೇವ್ರ ದರ್ಶನ ಮಾಡಿಸಿ ಒಂದು ಚಿಕ್ಕ ಬ್ರೇಕ್ ಅಂತಲೇ ಅನ್ಬೋದು ತೊಗೊಂಡಿದ್ವಿ ಇನ್ನೂ ಇನ್ನೊಂದು ಕಾರಲ್ಲಿ ಬರ್ತಾ ಇರೋರು ಇನ್ನೂ ಬಂದಿರಲಿಲ್ಲ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಪೂಜೆ ಮಾಡಿಸ್ತಾ ಇದ್ದೀವಿ ಇಲ್ಲಿ ನೋಡ್ಬೋದು ದೇವ್ರ ವಿಗ್ರಹ ಯಾವ ರೀತಿ ಇದೆ ಅಂತ ಅದು ಉದ್ಭವ ಗಣಪತಿ ಕಲ್ಲು ಅದೇ ಉದ್ಭವವಾಗಿರೋದು ಯಾವುದೇ ಶಿಲೆ ಆಗಲಿ ಯಾವುದೇ ಕೆತ್ತನೆ ಕೂಡ ಆಗಿಲ್ಲ ನೀವು ನೋಡ್ತಾ ಇರ್ಬೋದು ನಾನು ಆದಷ್ಟು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಗಣಪತಿ ಆನೆ ಗಣಪತಿನೂ ಅಂತ ಏನೋ ಕರೀತಾರೆ ಇದ್ರ ಹೆಸರು ನನಗೆ ಅಷ್ಟು ಶ್ಯೂರಾಗಿ ಗೊತ್ತಿಲ್ಲ ಡೆಫಿನೆಟ್ಲಿ ಶಿವಮೊಗ್ಗ ಭದ್ರಾವತಿ ತರೀಕೆರೆ ಚಿಕ್ಕಮಂಗ್ಳೂರು ಸೈಡವ್ರು ಯಾರ ಹೀಗೆ ಶೃಂಗೇರಿ ಹೊರನಾಡು ಹೋಗೋರು ಆಲ್ಮೋಸ್ಟು ಈ ಇದು ದೇವಸ್ಥಾನ ನೋಡಿರ್ತಾರೆ ನೋಡಿರೋರು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ನಾವು ನೋಡಿದೀವಿ ಅಂತ ಹೇಳಿ ಪಾಪಗೂ ಕೂಡ ಅವತ್ತು ಕೂಡ ಬೇಗ ಎದ್ದಳಿಸಿ ಅವನಿಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ಕರ್ಕೊಂಡು ಹೋಗಿದ್ದಂಥದ್ದು ಅವನಿಗೆ ನೆಕ್ಸ್ಟ್ ಡೇ ಅದ್ರಲ್ಲಿ ಇನ್ನೊಂದು ಕೂಡ ಅವ್ನು ನಾಮಕರಣ ಆಯ್ತಲ್ಲ ಅವತ್ತು ಕೂಡ ಬೇಗ ಎದ್ದು ಸ್ನಾನ ಮಾಡಿಸಿದ್ವಿ ಇವತ್ತು ಕೂಡ ಬೇಗ ಎದ್ದೆಳೆಸಿದ್ವಿ ನಾವು ತುಂಬ ರೋದನೆ ಕೊಡ್ತಾನೇನಪ್ಪ ಅಂತ ಅಂದ್ಕೊಂಡಿದ್ವಿ ಬಟ್ ಆ ರೀತಿ ಏನೂ ಅನ್ನಿಸ್ತಿಲ್ಲ ಅವನ್ನ ಎಷ್ಟು ದೂರ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂತು ನನಗೆ ಇದೇ ಫಸ್ಟು ಅವನ ಲಾಂಗ್ ಜರ್ನಿ ಅಂತ ಹೇಳ್ಬೋದು ಅವ್ನು ಹುಡ್ತಾಗಿಂದ ಅಮ್ಮನ ಮನೆ ಅಮ್ಮನ ಮನೆ ಬಿಟ್ಟರೆ ಅತ್ತೆ ಮನೆಗೆ ಹೋಗಿರೋದಷ್ಟೇ ಅದು ಬಿಟ್ಟರೆ ಇನ್ನೆಲ್ಲೂ ಲಾಂಗ್ ಜರ್ನಿ ಅಂತ ಹೋಗಿಲ್ಲ ಇದೆ ಫಸ್ಟ್ ಅವನ್ನ ಕರ್ಕೊಂಡು ಲಾಂಗ್ ಜರ್ನಿ ಅಂತ ಹೋಗ್ತಾ ಇರೋದು ನಾವು ಅದು ನೇಚರ್ ಮಧ್ಯ ತುಂಬಾ ಚೆನ್ನಾಗಿತ್ತು ನಿಮ್ಗೂ ಕೂಡ ಅದನ್ನು ತೋರಿಸ್ತೀನಿ ಈಗ ಅವರು ಪೂಜಾರ ಪಾಪುನ ಇಸ್ಕೊಂಡು ದೇವ್ರ ಸುತ್ತ ಪ್ರದಕ್ಷಿಣೆ ಬಂದು ಕೊಡ್ತೀವಿ ಅಂತ ಕೊಡ್ತೀವಿ ಹೋದ್ರು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಅಷ್ಟೇ ನೀವು ನನ್ನ ಹಳೇ ವ್ಲಾಗ್ಸಲ್ಲೂ ನೋಡಿರ್ಬೋದು ನಾವು ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೂ ಅಷ್ಟೇ ಅವರು ಕೂಡ ಮಗುನ ಎತ್ಕೊಂಡು ವಿಗ್ರಹ ಸುತ್ತ ಪ್ರದಕ್ಷಿಣೆ ಬಂದು ನೀ ಮಗುಗೆ ತ ನೀಳಿಸ್ಬಿಟ್ಟು ಹಿಂಗೆ ತಾಯಿ ಕೈಲಿ ಕೊಡ್ತಾರೆ ಹೋದ್ರು ಕೂಡ ಈಗ ಹೀಗೆ ಮಾಡ್ತಾರೆ ಅವನು ಅಷ್ಟೇ ಹಂಗ ಮಾಡ್ಬೇಕಾರೆ ಕೆಲವು ಮಕ್ಕಳು ಹಳ್ತಾರಂತೆ ಬಟ್ ಇವನ್ ಏನಿಲ್ಲ ಆರಾಮಾಗಿದ್ದ ಚೆನ್ನಾಗೆ ದೇವ್ರ ದರ್ಶನ ಮಾಡಿಕೊಂಡು ಚೆನ್ನಾಗೆ ಎಂಜಾಯ್ ಮಾಡ್ತಾನೆ ಅಂತಾನೆ ಹೇಳ್ಬೋದು ಹುಟ್ಟಿರೋಂತ ಸಾರಿ ಬಂದ್ಬಿಟ್ಟು ಇದು ನನಗೆ ನಮ್ಮ ಅಮ್ಮ ನನಗೆ ಐದು ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ತವ್ರ ಮನೆ ಸೀರೆ ಐದು ತಿಂಗಳಲ್ಲೂ ಕೊಡ್ಬೇಕು ಅಂತ ಹೇಳ್ತಾರೆ ಬೈಕಿ ಅಡಿಗೆ ಮಾಡ್ಕೊಂಡು ಅಂತ ಕೊಟ್ಟು ಸೀರೆ ಉಡ್ಸೋಗಿದೆ ಅವಾಗ ನಮ್ಮ ಮಕ್ಕಳ ಸೀರೆ ಇದೆ ಫೈವ್ ಮಂತ್ಸಲ್ಲಿ ನಾನು ಇದ್ರಿಗೆ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದೀನಿ ಬ್ಲೌಸ್ ನನಗೆ ಪಾಪದ ನವಗ್ರಹ ಪೂಜೆ ಆಗ್ತಿದ್ನಲ್ಲ ಸೀರೆ ಆ ಬ್ಲೌಸ್ ಆ ಸೀರೆ ಬ್ಲೌಸ್ನ ನಾನು ಈ ಸೀರೆಗೂ ಕೂಡ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದೀನಿ ಆಲ್ಮೋಸ್ಟ್ ಮ್ಯಾಚ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಸೀರೆ ಇದೆ ಫಸ್ಟ್ ಹುಟ್ಟಿರೋದು ಕುಚ್ಚೆಲ್ಲ ಹಾಕ್ಸಿ ಎಲ್ಲ ರೆಡಿ ಮಾಡಿಸಿದ್ದೆ ಬ್ಲೌಸ್ ಇರಲಿಲ್ಲ ಅಷ್ಟೇ ತುಂಬ ಸಾಫ್ಟ್ ಆಗಿದೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ನಾನು ಸೀರೆನೂ ಕೂಡ ಕರೆಕ್ಟಾಗಿ ಹುಟ್ಟಿರಲಿಲ್ಲ ಅರಿ ಅರಿ ಬರೀಲಿ ಈಗ ಪಾಪು ಜೊತೆ ಅವ್ರಿನ್ನೂ ಇನ್ನೊಂದು ಥರ ಇರೋ ಇನ್ನೂ ಬರೋದು ಟೈಮ್ ಆಗ್ತಿತ್ತು ಸೊ ಅದಕ್ಕೋಸ್ಕರ ಮಾಡೋದು ಏನಕ್ಕೆ ಅಂತ ಅವ್ರ ಜೊತೆ ಫೋಟೋಸ್ನ ತಗೋತಾ ಇದ್ದೀವಿ ನೋಡ್ತಾ ಇರ್ಬೋದು ನನ್ನ ಮಗನ ಎತ್ಕೊಂಡು ಕೆಲವು ಫೋಟೋಸ್ನ ತಗೋತಾ ಇದ್ದೀನಿ ಸೀರೆ ಮಾತ್ರ ತುಂಬಾ ಚೆನ್ನಾಗಿದೆ ನನಗೆ ಈ ಥರ ಚರ್ ಚಕ್ ಸೀರೆ ತುಂಬ ಇಷ್ಟ ತುಂಬ ದಿನಗಳಿಂದ ತೊಗೋಬೇಕು ಅನ್ಕೊತಿದ್ದೆ ನಾನು ಆದಷ್ಟು ಸೀರೆಗಳು ನಾನಾಗೆ ನಾನು ತೊಗೊಳ್ಳೋದಕ್ಕೆ ಕಮ್ಮಿ ಈ ರೀತಿ ನಾವು ಅಮ್ಮ ಕುಡಿಸೋದು ಅವ್ರ ಇವ್ರು ಕೊಡೋದೇ ಕೊಟ್ಟಿರೋ ಸೀರೆಗಳಷ್ಟೇ ನನ್ನ ಹತ್ರ ಜಾಸ್ತಿ ನನ್ನ ಸೀರೆಗೆ ಇನ್ವೆಸ್ಟ್ ಮಾಡ್ಕೋಗಲ್ಲ ಯಾಕಂದರೆ ನನ್ನ ಸೀರೆ ಜಾಸ್ತಿ ಕೊಡೋದಿಲ್ಲ ಸ್ಯಾರೀಸ್ ಬಂದಿದೆ ಒಂದೊಂದೇ ಒಂದೊಂದೇ ನಿಧಾನ ಕೋಚ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ಚಿಕ್ಕಮಗಳೂರು ಸೈಡ್ ಮಲ್ನಾಡ್ ಸೈಡ್ ಟ್ರಾವೆಲ್ ಮಾಡೋದೇ ಒಂದೊತ್ತರ ಚಂದ್ರ ಒಂದೇ ಎಕ್ಸ್ಟ್ರಾ ಪ್ಲೇಟ್ ಈ ಕಡೆ ಈ ಕಡೆ ಕಾಫಿ ತೋಟ ಬರೀ ಸಕ್ಕದಾಗಿರುತ್ತೆ ಅಂತಾನೆ ಹೇಳ್ಬೋದು ದಾರಿ ಸಾಗೋದಕ್ಕೆ ಗೊತ್ತಾಗಲ್ಲ

ಈಗ ನಾವು ಎಲ್ಲ ತಿಂದ್ಕೊಂಡು ಇನ್ನೇನು ರೀಚ್ ಆಗಿದ್ದೀವಿ ಹೊರ್ನಾಡು ಇದು ಎಂಟ್ರೆನ್ಸು ಟಿಫನ್ನು ನಾವು ಎನರ್ಪುರದಲ್ಲಿ ಮಾಡ್ಕೊಬಿಟ್ವಿ ಇನ್ನೇನು ಈಗ ನಾವು ಹೊರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನನ ರೀಚ್ ಆಗ್ತಾ ರೀಚ್ ಆಗಿದ್ದೀವಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೀವು ನೋಡ್ತಾ ಇರ್ಬೋದು ಆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಆ ಬೆಟ್ಟ ಗುಡ್ಡ ಎಲ್ಲ ಅದು ನನ್ನ ಕ್ಯಾಮ್ರಾದಕ್ಕೆ ನಿಮಗೆ ಕ್ಯಾಮ್ರಾದಲ್ಲಿ ತೋರಿಸೋದಕ್ಕಿಂತ ರಿಯಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಎಲ್ಲರೂ ಯಾಕೆ ಇಷ್ಟೊಂದು ಇಷ್ಟಪಡ್ತಾರೆ ಅಂತ ಅಂದರೆ ಇದಕ್ಕೋಸ್ಕರನೇ ಈ ಗ್ರೀನರಿಗೋಸ್ಕರನೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅವತ್ತು ಸ್ಕೈ ಆಗಿರ್ಬೋದು ಆ ಬೆಟ್ಟ ಗುಡ್ಡ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲಿ ಈ ಸಲ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಎಲ್ಲಿ ನೋಡಿದ್ರೂ ಹಸಿರು 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 ಅಷ್ಟು ಕಣ್ಣಿಗೆ ಒಂಥರ ತಂಪ ಅನ್ನಿಸ್ತಾ ಇತ್ತು ನೋಡ್ತಾ ಇರ್ಬೋದು ಇಲ್ಲೊಂದು ಬೋಲ್ಟ್ ಕೂ ಕೂಡ ಹಾಕಿದ್ದಾರೆ ಹೊರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ದಾರಿ ಅಂತ ಕಾರ್ನ ಪಾರ್ಕ್ ಮಾಡಿ ಈಗ ದೇವಸ್ಥಾನದಕ್ಕೆ ಹತ್ರ ನೆಟ್ಕೊಂಡು ನೆಡ್ಕೊಂಡು ಹೋಗ್ತಿದ್ವಿ ತುಂಬಾ ಜನ ಇದ್ರು ಅಂತ ಹೇಳ್ಬೋದು ನಾವು ಹೋಗಿದ್ದು ಸೋಮವಾರ ನಾವಷ್ಟು ಜನ ಇರಲ್ಲ ರಶ್ ಇರಲ್ಲ ಅಂದ್ಕೊಂಡಿದ್ವಿ ಬಟ್ ರಶ್ ಇತ್ತು ಆದರೆ ಅನ್ನಪ್ರಾಶನಕ್ಕೇ ಅಲ್ಲಿ ಸಪ್ರೇಟಾಗೇ ಒಂದು ರೂಮ್ ಥರ ಇದೆ ದೇವಸ್ಥಾನದ ಪಕ್ಕದಲ್ಲೇ ಗರ್ಭಗುಡಿ ಪಕ್ಕದಲ್ಲೇ ಅಲ್ಲಿ ಮಧ್ಯಾಹ್ನದಷ್ಟು ಮಧ್ಯಾಹ್ನದವರೆಗೂ ಟೈಮಿಂಗ್ಸ್ ಇದೆ ನೀವು ಆನ್ಲೈನಲ್ಲಿ ಚೆಕ್ ಮಾಡಿಕೊಂಡು ಕೂಡ ಹೋಗಿ ಅವ್ರದ್ದು ಒರ್ನಾಡು ಕ್ಷೇತ್ರದ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಗೂಗಲ್ ಮಾಡಿದ್ರೆ ನಿಮಗೆ ಅವ್ರನ್ನ ಒಂದ್ಸಲ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಎಷ್ಟೊತ್ತರ್ಗು ಇರುತ್ತೆ ಅಂತ ನೋಡಿಕೊಂಡು ಹೋಗಿ ಟ್ವೆಲ್ ಓ ಕ್ಲಾಕು ಟ್ವೆಲ್ ತರ್ಟಿಗೋ ಲಾಸ್ಟು ಮಾಡೋದು ಅನ್ನಪ್ರಾಶನ ಅದು ಟೈಮಿಂಗ್ಸ್ ಕರೆಕ್ಟಾಗಿ ನನಗೆ ನೆನಪಿಲ್ಲ ಸೊ ನೀವು ಸಲ ಡೆಫಿನೆಟ್ಲಿ ಕಾಲ್ ಮಾಡಿಕೊಂಡು ಹೋಗೋದಿದ್ರೆ ಮರಿದಲ್ಲೇ ಕಾಲ್ ಮಾಡಿಕೊಂಡು ಹೋಗಿ ಅಷ್ಟರೊಳಗೆ ಹೋಗಿ ನೀವು ರೀಚ್ ಆಗಬೇಕು ಆಮೇಲೆ ಟಿಕೆಟ್ ಕೂಡ ತಗೋಬೇಕು ಅನ್ನಪ್ರಾಶನಕ್ಕೂ ಕೂಡ ಕೌಂಟ್ರಲ್ಲಿ ನೀವು ಹೋಗಿ ಟಿಕೆಟ್ನ ತಗೋಬೇಕು ಮತ್ತು ಪೂಜೆಗೂ ಅಷ್ಟೇ ಎಲ್ಲದಕ್ಕೂ ಕೂಡ ಟಿಕೆಟ್ಗಳನ್ನ ತೊಗೊಂಡೆ ನೀವು ಇದು ಇದು ಮಾಡಬೇಕಾಗತ್ತೆ ನಾನು ಮ ಪಾಪುಗೆ ಅನ್ನಪ್ರಾಶನ ಮಾಡಿಸೋದಕ್ಕೆ ಅಂತಲೇ ಬೆಳ್ಳಿ ಬಟ್ಲು ಮತ್ತು ಸ್ಪೂನು ಲೋಟ ಎಲ್ಲ ತೊಗೊಂಡಿದ್ದೆ ಅದನ್ನೆಲ್ಲ ತೆಗ್ದು ಇಟ್ಕೊತಾ ಇದ್ದೀನಿ ಅವರು ಇನ್ನೂ ಬಂದಿರಲಿಲ್ಲ ಅದಕ್ಕೆ ನಾವು ಈ ಕೂತ್ಕೊಂಡು ಎಲ್ಲ ತೆಗ್ದಿಟ್ಕೊತಾ ಇದ್ದೀವಿ ನಾನು ಇದನ್ನು ನಮಗೆ ಸ ಒಂದು ಬ್ಲಾಗಲ್ಲಿ ತೋರಿಸಿದ್ದೀನಿ ಪಾಪುಗೆ ತೊಗೊಂಡಿದಂತಹ ಬೆಳ್ಳಿ ಬಟ್ಲಾಗಿರ್ಬೋದು ಸ್ಪೂನ್ ಆಗಿರ್ಬೋದು ಮತ್ತು ಲೋಟ ಎಲ್ಲನೂ ಕೂಡ ನಿಮಗೆ ತೋರಿಸಿದ್ದೀನಿ ಹಾಗೆ ಇಲ್ಲಿ ಅನ್ನದಾನಕ್ಕೂ ಕೂಡ ನಾವು ಹಕ್ಕಿನ ದಾನ ಕೂಡ ಮಾಡ್ಬೋದು ಅದಕ್ಕೂ ಕೂಡ ಕೂಡ ಇಷ್ಟು ಕೆ ಜಿಗೆ ಇಷ್ಟು ದುಡ್ಡು ಅಂತ ಟಿಕೆಟ್ ಕೂಡ ಕೊಡ್ತಾರೆ ಅದನ್ನು ಕೂಡ ನೀವು ಮಾಡ್ಬೋದು ನಾವು ಅದಕ್ಕೆ ಕೂಡ ಮಾಡಿದ್ದೀವಿ ಕೂಡ ಎಲ್ಲರೂ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ ಅವ್ರಿಗೆ ಮಾಡಿ ಮಾವ ತಂದೆ ತಾಯಿನ ಅನ್ನೋದು ನನ್ನ ತಮ್ಮ ಇದ್ದ ಹಾಗಾಗಿ ಹಾಗಾಗಿರುವಂಥದ್ದು ಇಬ್ಬ ನನ್ನ ತಮ್ಮನ ಮತ್ತು ಹಸ್ಬೆಂಡು ನಾವು ಮೂರು ಜನನು ಕೂತಿದ್ದೀವಿ ಅಲ್ಲಿ ಅವರು ಅರ್ಚಕ್ರ ಪೂಜೆ ಮಾಡಿ ಎಲ್ಲ ಇದು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗೆ ಮಾಡಿದ್ರು ತುಂಬ ಖುಷಿ ಆಯಿತು ತುಂಬ ಪೇಶನ್ಸಿಂದ ತುಂಬ ತಾಳ್ಮೆಯಿಂದ ನಿಧಾನವಾಗಿ ಮಾಡಿದ್ರು ನಂಗಂತೂ ತುಂಬ ಮನಸ್ಸಿಗೆ ಸಮಾಧಾನ ಆಯಿತು ಅಷ್ಟು ದೂರ ಹೋಗಿ ಮಾಡಿಸಿದ್ಕು ಹರಿ ಬರಿ ಆಗಲಿಲ್ಲ ತುಂಬ ಜನಕ್ಕೆ ಗುಂಪಲ್ಲಿ ಗೋವಿಂದ ಅನಿಸ್ಬಿಡ್ತಾರೆ ಹರಿ ಬರಿ ಮಾಡಿ ಬರ್ತೆ ಯಾಕಂದರೆ ತುಂಬ ಜನ ಇದು ಇದ್ದ ಇರೋ ಟೈಮಲ್ಲಿ ಹೋದರೆ ತುಂಬ ಬೇಗ 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 ಮಾಡಿ ಮಾಡಿ ಕಳಿಸ್ಬಿಡ್ತಾರೆ ಒಂದ್ಸಲ ಮನಸ್ಸಿಗೆ ಸಮಾಧಾನವೇ ಇರಲ್ಲ ಆದರೆ ನಾವು ಹೋಗಿದ್ದ ದಿನ ನಾವು ವೆಯ್ಟ್ ಮಾಡ್ತಾಯಿದ್ದೊಬ್ಬರೇ ಎಲ್ಲ ಮುಂಚೆ ಮಾಡಿಸ್ಕೊಂಡು ಹೋಗಿದ್ರು ಇಲ್ಲ ಇನ್ನೂ ಬಂದಿರಲಿಲ್ವೋ ಗೊತ್ತಿಲ್ಲ ನಾವು ಹೋಗಿ ವೆಯ್ಟ್ ಮಾಡ್ತಿದ್ವಿ ಆಮೇಲೆ ಅರ್ಚಕರು ಬಂದಿದ್ದು ನೋಡ್ತಾ ಇರ್ಬೋದು ಅಲ್ಲಿ ಅವರು ಮಂತ್ರ ಎಲ್ಲ ಮಾ ಪೂಜೆ ಎಲ್ಲ ಮಾಡಿ ಪಾಪುಗೆ ಪಾಪು ಹೆಸರು ಅವ್ರ ತಂದೆ ತಾಯಿ ಹೆಸರು ಗೂತ್ರ ಎಲ್ಲ ಕೇಳಿ ಅವನಿಗೆ ಅವ್ರದ್ದೊಂದು ಇದಿದೆ ಆ ಥರ ಇದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ಫಸ್ಟು ಸೋದರು ಮಾವ ತಿನ್ನಿಸ್ಬೇಕು ಅದು ಚಿನ್ನದ ಉಂಗುರ ಇರುತ್ತಲ್ಲ ಚಿನ್ನದ ಉಂಗುರನ ಅವರು ಪಾಯಸ ಥರ ಏನೋ ಮಾಡಿರ್ತಾರೆ ರವೆ ಮತ್ತು ತುಪ್ಪ ಹಾಲು ಎಲ್ಲ ಹಾಕಿ ಮಾಡಿರ್ತಾರೆ ಪಾಯಸದ ಥರ ಮಕ್ಳಿಗೆ ತಿನ್ನಿಸೋ ಅಂತ ತಿನ್ ತಿನ್ಸೋ ಥರನೇ ಮೆತ್ತಗೆ ಮೃದುವಾಗಿರುತ್ತೆ ಅದನ್ನು ಚಿನ್ನದ ಉಂಗುರದಲ್ಲಿ ಹದ್ಬಿಟ್ಟು ಸೋದ್ರ ಮಾವ ಕಳಸ ದೇವಸ್ಥಾನದ ಕಳಸ ನೋಡಿ ತಿನ್ನಿಸ್ಬೇಕು ಆಮೇಲೆ ತಂದೆ ತಾಯಿ ತಿನ್ನಿಸ್ಬೇಕು ಆಮೇಲೆ ಬಂದಿರೋ ನೆಂಟರೆಲ್ಲ ತಿನ್ನಿಸ್ಬೋದು ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಅವನಿಗೆ ಸ್ವೀಟ್ನ ತಿನ್ನಿಸ್ತಾ ಇದ್ದೀವಿ ಒಂಥರ ಆ ಮೂಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಲೇ ನಾನು ತುಂಬ ದಿನದಿಂದ ವೆಯ್ಟ್ ಇದ್ದೆ ನನಗೆ ಸ್ವಲ್ಪ ವೀಡಿಯೋಸ್ನ ಎಡಿಟ್ ಮಾಡೋಕ್ಕೆ ಇಲ್ಲ ವೀಡಿಯೋಸ್ನ ಇಟ್ಕೊಂಡಿದ್ದೀನಿ ಬಟ್ ಎಡಿಟ್ ಆಗ್ತಾ ಇಲ್ಲ ಆದ ಕಾರಣ ನಿಮಗೆಲ್ಲೋ ವೀಡಿಯೋಸು ಕೂಡ ತಡವಾಗಿ ಬರ್ತಾ ಇದೆ ತಡವಾಗಿ ಬಂದರೂ ಕೂಡ ವೀಡಿಯೋಸ್ನ ನೋಡಿ ಪ್ರೋತ್ಸಾಹ ಪ್ರೋತ್ಸಾಹ ಕೊಡಿ ಹಾಗೆ ಇನ್ನೂ ಯಾರು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅವನಿಗೆ ನಾವು ಇದೇ ಫಸ್ಟ್ ಅಲ್ವಾ ಏನೋ ಏನಾರು ಹಾಲು ಬಿಟ್ಟು ತಿನ್ನಿಸ್ತಾ ಇರೋದು ಬೇರೆದು ಅವನಿಗೊಂಥರ ಮಜಾ ತಿನ್ನೋದಕ್ಕೆ ಏನೋ ಸ್ವೀಟ್ ಸ್ವೀಟಾಗಿ ಸಿಗ್ತಾ ಇದೆಯಲ್ಲ ಅಂತ ಫುಲ್ ಖುಷಿ ಅವನಿಗೆ ಅವತ್ತು ನಾಮಕರಣ ದಿವಸನೂ ಅಷ್ಟೇ ಸ್ವಲ್ಪ ಏನಾರು ಸ್ವೀಟ್ ಕೊಡಬೇಕು ಬಾಯಿಗೆ ಬೆಲ್ಲ ಕೊಡಬೇಕು ಅಂತೇಳಿ ಚೂರೇ ಚೂರು ಬೆಲ್ಲ ಕೊಟ್ಟಿದ್ವಿ ಇದ್ದ ಅವನಂತೂ ಬಾಯಿ ಅವತ್ತು ಇವತ್ತು ಅಷ್ಟೇ ಎಲ್ಲ ತಿನ್ನಿಸ್ತಾ ಇದ್ರೆ ಸುಮ್ಮನೆ ತಿಂತಾನೇ ಇದ್ದಾನೆ ಅವನಿಗೆ ಒಂಥರ ಏನೋ ಡಿಫ್ರೆಂಟ್ ಫುಡ್ ಕೊಡ್ತಾ ಇದ್ದಾರೆ ಸ್ವೀಟಾಗಿದೆ ಆಗಿದೆ ಸ್ವೀಟ್ ಸ್ವೀಟ್ ಅನಿಸ್ತಾ ಇದೆ ಬಾಯೆಲ್ಲ ಸಿಹಿ ಆಗ್ತಾಯಿತ್ತು ತುಪ್ಪ ಬೇರೆ ಹಾಕಿದ್ದಾರ ಆಗಿಂದು ಕೇಳಬೇಕು ಮಕ್ಳಿಗೆ ಚಪ್ಪರಿಸ್ತಾ ಇದ್ದೆ ಸುಮ್ಮನೆ ನೋಡ್ತಾ ಇರ್ಬೋದು ಎಷ್ಟು ತಿ ಎಲ್ಲ ತಿನ್ನಿಸಿದ್ರೂ ಸುಮ್ಮನೆ ತಿಂತಿದ್ದೆ ನಾವು ಕೂಡ ಜಾಸ್ತಿ ತಿನ್ಸೋಕ್ಕೆ ಹೋಗಲಿಲ್ಲ ಯಾಕಂದರೆ ಇದೇ ಸ್ಟಾರ್ಟಿಂಗ್ ಅಲ್ವಾ ಇನ್ನೂ ತಿನ್ನಿಸ್ತಾ ಇರೋದು ಹಾಗಾಗಿ ಜಾಸ್ತಿ ಕೊಡೋದು ಬೇಡ ಅಂಥೇಳಿ ಸ್ವಲ್ಪ 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 ಮಾತ್ರ ತಿನ್ಸಿದ್ವಿ ಅನ್ನಪ್ರಾಶನಕ್ಕೆ ನಮ್ಮಮ್ಮ ನನ್ನ ತಮ್ಮ ನನ್ನ ಕಝಿನ್ ಬ್ರದರ್ ನಾನು ಹಸ್ಬೆಂಡು ಮತ್ತು ಹಸ್ಬೆಂಡ್ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ತುಂಬನೇ ಖುಷಿ ಆಯಿತು ಎಲ್ಲರೂ ಸೇರಿ ನನ್ನ ಮಗಂದು ಅನ್ನಪ್ರಾಶನ ಮಾಡಿದ್ದು ಇದು ಮಾಡಿದ್ದು ಅಕ್ಟೋಬರ್ ಮೂರನೇ ತಾರೀಕು ಒಂಥರ ನೆನಪು ಚೆನ್ನಾಗಿರುತ್ತೆ ನಾಮಕರಣ ಆಗಿದ್ದೆ ನೆಕ್ಸ್ಟ್ ಡೇನೆ ಗಾಂಧಿ ಜಯಂತಿ ಆಗಿದ್ದು ನೆಕ್ಸ್ಟ್ ಡೇನೆ ನಾವು ಮಾಡಿದಂಥದ್ದು ಯಾರಾದರೂ ಅನ್ನಪ್ರಾಶನ ಮಾಡಿಸೋಗಿದ್ರೆ ಮಕ್ಕಳನ್ನ ಅನ್ ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನ ಕ್ಷೇತ್ರಕ್ಕೆ ಹೋಗಿ ಮಾಡಿಸಿ ಅವ್ರದ್ದು ಗೈಡ್ಲೈನ್ಸ್ ಎಲ್ಲ ಇದೆ ನೀವು ತಿಳ್ಕೊಂಡು ಹೋಗಿ ಅವ್ರದ್ದು ಗೂಗಲಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ ಆಫೀಸ್ದು ನೀವು ಕಾಲ್ ಮಾಡ್ಕೊಳ್ಳಿ ಯಾವ ಟೈಮಿಂಗ್ಸಲ್ಲಿ ಹೋಗಬೇಕು ಅಂತ ಅವರೇ ಕೂಡ ನಿಮಗೆ ಹೇಳ್ತಾರೆ ಇಷ್ಟು ಟೈಮಿಂಗ್ಸಲ್ಲಿ ಬರಬೇಕು ಅಂತ ಆ ಟೈಮಿಂಗ್ಸ್ ಒಳಗಡೆ ನೀವು ಹೋಗಿ ಮಾಡಿಸ್ಕೊಂಡು ಬನ್ನಿ ಅನ್ನಪ್ರಾಶನ ಮುಗಿಸ್ಕೊಂಡು ನಾವು ದೇವ್ರ ದರ್ಶನಕ್ಕೆ ಹೋಗಿದ್ವಿ ದೇವ್ರ ದರ್ಶನ ಮಾಡಬೇಕಾದ್ರೆ ನಾನು ವೀಡಿಯೋ ಶೂಟ್ನ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ಅಲೋ ಮಾಡಲ್ಲ ಹಾಗಾಗಿ ನಂತರ ಊಟ ಮಾಡಿಕೊಂಡು ಈಗ ಆಚೆ ಬಂದಿದ್ದೀವಿ ಪ್ರಸಾದ ಅಂತೂ ತಾಯ್ದು ಹೇಗಿತ್ತು ಅಂತಂದರೆ ಅಮೃತ ಅಮೃತ ಅಂತಲೇ ಅನ್ಬೋದು ಅಷ್ಟು ಚೆನ್ನಾಗಿತ್ತು ಊಟ ಭಾಳ ಇಷ್ಟ ಆಯಿತು ಸ್ವೀಟ್ ಕೊಟ್ಟಿದ್ದರು ಅನ್ನ ಸಾಂಬಾರ್ ಮಜ್ಜಿಗೆ ರಸಂ ಪುಳಿಯೋಗರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ ಊಟ ಎಲ್ಲ ಮಾಡಿಕೊಂಡು ಇಲ್ಲಿ ಆಚೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದೀವಿ ಎಷ್ಟು ಅಷ್ಟು ಬಿಸಿಲಲ್ಲೂ ಎಷ್ಟು ತಣ್ಣಗಿತ್ತು ವಾತಾವರಣ ಅಂತ ಅಂದರೆ ಅಷ್ಟು ತಣ್ಣಗಿತ್ತು ತುಂಬ ಜನ ಇದ್ರು ನಾವು ಹೋಗಿದ್ದು ನವರಾತ್ರಿ ಟೈಮಲ್ಲಲ್ವಾ ಜನ ಕೂಡ ತುಂಬಾ ಇದ್ದರು ನೋಡ್ತಾ ಇರ್ಬೋದು ನೀವು ವೀವ್ ಯಾವ ರೀತಿ ಕಾಣುತ್ತೆ ದೇವಸ್ಥಾನದ ಆಪೋಸಿಟಲ್ಲಿ ನಿಂತ್ಕೊಂಡು ನೋಡಿದ್ರೆ ಆಪೋಸಿಟ್ ಯಾವ ರೀತಿ ಕಾಣುತ್ತೆ ಅಂತ ನೋಡ್ಬೋದು ನೀವು ತುಂಬ ಚೆನ್ನಾಗಿತ್ತು ಹಾಗೆ ಮಹಾಮಂಗಳಾರತಿ ಆಗ್ತಾಯಿತ್ತು ನಾವು ಆಚೆ ಬಂದಾಗ ಅದನ್ನು ನಿಮ್ಮ ಜೊತೆ ಆದಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನೋಡ್ತಾ ಇರ್ಬೋದು ಝೂಮ್ ಮಾಡಿ ಎಷ್ಟು ಚೆನ್ನಾಗೇ ಕಾಣ್ತಾ ಇತ್ತು ಆಚೆಗೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಬರ್ತಾ ನಿಮಗೆ ದಾರಿಲಿ ಈ ನಮಗೆ ಈ ಥರ ಎರಡು ಪುಟ್ಟ ಪುಟ್ಟ ಜರಿಗಳು ಕಂಡವು ನಾವು ಹಿಡಿದು ಫೋಟೋಸ್ ಎಲ್ಲ ತಕ್ಕೊಳ್ಳಿಲ್ಲ ಯಾಕಂದರೆ ಪಾಪು ಇದನ್ನಲ್ಲ ಬೇಡ ಸುಮ್ಮನೆ ಏನಕ್ಕೆ ಅಂತ ಹಾಗೇ ನಿಮಗೆ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸೋಣ ಅಂತ ಹೋಗ್ತಾ ಇರ್ಬೇಕಾದ್ರೂ ಸಿಕ್ಕಿತ್ತು ಬಟ್ ಅವಾಗ ವೀಡಿಯೋ ಮಾಡ್ಕೊಳ್ಳಿಲ್ಲ ಈಗ ಬರ್ತಾ ಇರ್ಬೇಕಾರೆ ಅದೇ ರೂಟಲ್ಲಿ ಬಂದ್ವಲ್ಲ ಸೊ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ